ترجمة
ಮಾತಿದೆ. ಹಾಲಿಂದ ಮನೆಗೆ ಎರಡೆನಿಸಬಾರದು, ಕೊಟ್ಟ ಕೈಯನ್ನು ಕಚ್ಚಬಾರದು ಎನ್ನುವ ಹಾಗೆ. ಹೌದು, ಮಕ್ಕಳಲ್ಲಿ ಕಿರೀಟವನ್ನು ಹೊತ್ತು ಮನುಜರನ್ನು ಆಳುವಂತಹ ರಸೆಯದೊರೆಗೆ ಮಾತ್ರ ಈ ವಿಷಯ ತಿಳಿಯದಾಗಿ ಹೋಯಿತು. ಯುಗದಲ್ಲಿ ನಾಲ್ಕು ಯುಗ, ಕೃತಯುಗದ ಕಥೆಯನ್ನು ನಾನು ಹೇಳುವುದಕ್ಕೆ ಹೊರಟದ್ದು. ಅರ್ಥಾತ್ ಸತ್ಯಯುಗ ಎನ್ನುವ ಹಾಗೆ ಕರೆಯಲ್ಪಟ್ಟು ಅದನ್ನು ಆಳುತ್ತಿದ್ದವ ಯಾರು? ಷಟ್ ಚಕ್ರವರ್ತಿಗಳಲ್ಲಿ ಒಬ್ಬನೇ ನೆನೆಸಿಕೊಂಡಂತಹ ಕೃತವೀರ್ಯ ಸೋನು ಕಾರ್ತವೀರ್ಯ ದತ್ತಾತ್ರೇಯರ ನೆಚ್ಚಿನ ಶಿಷ್ಯನೆನಿಸಿಕೊಂಡಿದ್ದಾನೆ. ಸಹಸ್ರ ಕರಗಳನ್ನು ಹೊಂದಿದವನಾಗಿದ್ದಾನೆ. ಪ್ರಜೆಗಳಿಗೆ ಬಂದಂತಹ ಕಷ್ಟವನ್ನು ನಿವಾರಿಸುವರೆ ಕಾಡಿಗೆ ಮೃಗಬೇಟೆಗಾಗಿ ಹೋದರಂತೆ ಮೃಗ ಬೇಟೆಯಾಡುತ್ತಾ ದಣಿದು ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದ. ಆ ಸಮಯದಲ್ಲಿ ಕಾಡಿಗೆ ರಾಜನ ಆಗಮನವಾಗಿದೆ ಎನ್ನುವಂತಹ ವಿಷಯವು ಜಮದಗ್ನಿ ಮಹರ್ಷಿಗಳೇ ತಿಳಿಯಿತು. ಆದ್ದರಿಂದ ಬರಮಾಡಿಸಿಕೊಂಡು ಹೇಗೆ ಮಧ್ಯಾಹ್ನದ ಹೊತ್ತು ಅಸವನಿಗೆ ಅನ್ನವನ್ನು ಕೊಡಬೇಕು ಅಂತ ಭೂಲೋಕದ ನಿಯಮ, ಬಂದವರನ್ನು ಅತ್ತಿಯನ್ನು ದೇವರಿಗೆ ಸರಿಯಾಗಿ ಕಾಣಬೇಕಂತ, ಅದೇ ರೀತಿಯಲ್ಲಿ ರಾಜ ಹಾಗೂ ಆತನ ಪರಿವಾರದವರಿಗೆಲ್ಲರಿಗೆ ಸುಖಾಸ ಭೋಜನವನ್ನೇ ಒಳಪಡಿಸಿದ. ಉಂಟು ಜೀರ್ಣವಾಗಿಲ್ಲ, ಚಿತ್ತದಲ್ಲಿ ಕೆಟ್ಟ ಆಲೋಚನೆಯೇ ಬೇಡಿದೆ. ಹೌದಪ್ಪ, ಹೋಗಿ ಕಂಡದಿಲ್ಲ, ಬೇಕು ಇರದಿಲ್ಲ, ಅಡಿಗೆ ಬಟರ್ ಕಾಣಿಸಿದೆ ಇಷ್ಟು ವೇಗವಾಗಿ. ಇಂತಹದೊಂದು ಭೋಜನ ಸಿದ್ಧವಾಗಬೇಕಾದ ಕಾರಣವೇನು ಎನ್ನುವ ಹಾಗೆ ಪ್ರಶ್ನೆ ಮೂಡಿತು. ಈ ಕುತೂಹಲವನ್ನು ಬಗೆಹರಿಸಿಕೊಳ್ಳುವುದು ಯಾರಲ್ಲಿ? ಜಮದಗ್ನಿಗೆ ಮಹರ್ಷಿಗಳೇ ಕೇಳಬೇಕು. ಕೇಳಿದ್ರಂತೆ ಹೇಗೆ ಇದೆಲ್ಲವೂ ಸಾಧ್ಯವಾಯಿತು ಎನ್ನುವ ಹಾಗೆ ಅವರು ಏನು ಮಾತನಾಡಿ ಬಲಿಯಲ್ಲಿದ್ದಂತಹದ್ದೇನು ಅಲ್ಲಿ ತೋರಿಸುತ್ತಾರೆ. ಹೌದು, ಹಾಗಿದ್ರೆ ಇಂತಹ ಯೋಗ್ಯತೆ ಉಳ್ಳಂತಹದ್ದೇನು ಇಲ್ಲಿ ಇರುವುದಕ್ಕೆ ಯೋಗ್ಯವಲ್ಲ, ಇದು ರಾಜನಾಶ್ರಯದಲ್ಲಿ ಇರಬೇಕು ಎನ್ನುವ ಹಾಗೆ ಕೇಳಿಕೊಂಡ್ರಂತೆ. ಆದಾಗ ಜಮದಗ್ನಿ ಮಹರ್ಷಿಗಳು ಹೇಳಿದ್ರಂತೆ, ಇದನ್ನು ಕೊಡುವಂತಹ ಹಕ್ಕು ನನಗಿಲ್ಲ, ದೇವತೆಗಳು ಒಳಿದುಕೊಟ್ಟಿರುವಂತಹ ದೇವಿ ಆಶ್ರಮದಲ್ಲಿ ನಡೆಯುವಂತಹ ಸತ್ಕಾರ್ಯಗಳಿಗೆ ವಿನಿಯೋಗವಾಗಿ ಎನ್ನುವಂತಹ ಉದ್ದೇಶದಿಂದ ಆಗಿರುವ ಹಾಗೆ ಕೊಡದ ಕಾರಣಕ್ಕಾಗಿ ಬಲತ್ಕಾರದಿಂದ ದೇವನ್ನೇ ಸೇರಿಸಿಕೊಂಡೇ ಹೋದ್ರಂತೆ. ಬಾಂಧವರ ಅವನಿಗೆ ವಿಷಯ ತಿಳಿದಿತ್ತು. ಈ ವಿಷಯ ತಿಳಿದಂತಹ ಜಮದಗ್ನಿ ಮಹರ್ಷಿಗಳನ್ನು ಬಂದು ಅಲ್ಲಿ ಕ್ಷತ್ರಿಯ ಸಂಹಾರವೇ ನಡೆಯಿತು. ಮೈ ಮನೆಗಳಲ್ಲಿ ಮುಂದಾಗಿ ನಾಟಿರುವಂತಹ ಕೆಟ್ಟ ಗಂಟೆಗಳನ್ನೆಲ್ಲ ಕಿತ್ತೊಗೆದು ನಿಮ್ಮ ಜೊತೆ ನಾನು ಬರುವುದೇ, ಬರುವುದಕ್ಕಾಗುವುದಿಲ್ಲ ಸ್ವಾಮಿ, ಅಲ್ಲಿ ಹೊರಡಬಹುದು. ಸರಿಯಾಗಿ
ಇದನ್ನೇ ಕಾಲ್ಕೇನ ಪ್ರಕರಣ ಹೇಳಿ ಕಾಲ್ಕಣಿ ನಿಮಗೆ ಒಳ್ಳೆಯ ಪ್ರಕರಣ ನಾನು ಹೇಳಬೇಕು. ನಿಮಗೆ ನೆಲಕ್ಕೆ ಬಲ ಇಲ್ಲ, ಅಲ್ಲಿರೋ ದುರ್ಬುದ್ಧಿಯವರು ಉತ್ತಾಡಿ ಎಷ್ಟು ಒಳ್ಳೆಯವರು ಇದ್ದಾರೆ ಗೊತ್ತು. ನಮ್ಮ ಒಬ್ಬ ಸಾಕಲ್ಲ, ಕಯಾದ ಪುತ್ರ ಪ್ರಹ್ಲಾದ ಶ್ರೀಹರಿಯ ಪೂರ್ಣಾನುಗ್ರಹವರವಾಗಿ ಕಯಾದಿನ ಬಸದಿಂದ ಈ ಪ್ರಪಂಚದ ಬೆಳಕನ್ನು ಕಂಡ ಕ್ಷೀರಗುಣಾಧ್ಯರಾಗಿ ಲೋಕದಲ್ಲಿ ಯಾರಿಗಾದರೂ ದಾನ ಪಡವನ್ನು ಎತ್ತರವನ್ನು ಹೇಳಿದ ಅವನ ಆಡಳಿತದಲ್ಲಿ ಮೂಜಗಳೇ ನಿಮ್ಮನ್ನು ಹೊಂದಿತ್ತು. ಒಂದು ಕಾಲದಲ್ಲಿ ಸೇರಿದಂತಹ ನಿಮ್ಮ ಇಂದ್ರ ದೇವಲೋಕದಿಂದ ಕೆಳಗಿಳಿದು ಅವನ ಶಿಷ್ಯನಾಗಿ ತಾನು ಕೆಲಸಮಯಾಗಿದ್ದ ಒಂದು ಹಂತ ವಿದ್ಯಾ ಸಂಪೂರ್ಣವಾಯಿತು ಎಂಬುದಾಗಲಿ ಗುರುವಕ್ಷಿಣೆಯ ಪ್ರಸ್ತಾಪ ಬಂದ ಕಾಲಕ್ಕೆ ಹೇಳಿದಂತೆ ಸಮಾಧಾನ ಉಂಟಪ್ಪ, ನಿನಗೇನು ಬೇಕು, ನಿನ್ನ ಶೀಲವನ್ನು ಕೊಡು ಅಂತ ಕೇಳಿದನು. ತನ್ನ ಉತ್ತಾನಕ್ಕಾಗಿ ಬೆಳೆಯಬೇಕಾದ ಬದಲಾಗಿ ಅವನ ಉತ್ತಾನಕ್ಕೆ ಕಾರಣೀಭೂತವಾದ ಉತ್ತಾನ ಶೀಲವೆಂದು ಕೇಳಿ ಯಾವುದು ಶೀಲವಾದರೂ ಕೊಟ್ಟ ಮೇಲೆ ಜೀವಂತವಾಗಿ ಶವವಿಗ್ರಹ ಆಗಿ ಯೋಚನೆ ಮಾಡು. ಉಂಡದ್ದಲ್ಲಿ ಉಂಡದ್ದಲ್ಲಿ ಹಾಲುಂಡು ಅನ್ನ ಉಂಡು ಅಲ್ಲೇ ಇದ್ದದೇವೆಂದು ಅಲ್ಲಿಂದ ಬರುವ ಕಾಲಕ್ಕೆ ಅವನನ್ನೇ ಜೀವಂತ ಶವವನ್ನಾಗಿ ಸಿಗಂತವ. ಈಗ ನೀನು ಕಾರ್ತಿಕ ಕಣ್ಣ ದೊಡ್ಡದೆಂದುವೆಯೋ ಕಾರ್ಲಾದ ಕಣ್ಣ ಸಣ್ಣ ಜನವೆಯೋ ಇಂದ್ರನಿಗೆ ದಾನ ಮಾಡಿದಂತಹ ಪ್ರಹ್ಲಾದನಂತಹ ವ್ಯಕ್ತಿ ಬದುಕಿದಂತಹ ನಾಡು ತಾಯೇ ನಿಮಗೆ ಪ್ರಹ್ಲಾದನ ಮಗು ನೋಡಿ ಬರುವುದಲ್ಲ ಸ್ವಾಮಿ. ಕತೆ ನನಗೂ ಗೊತ್ತುಂಟು ಸ್ವಲ್ಪ. ಹೇಗೆ 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 ಈಗ ನೀವು ಹೇಳ್ತೀರಿ, ನಿಮ್ಮನ್ನೇ ಕೇಳ್ತೇನೆ ನಾನು. ಸುಹಸ್ತದಲ್ಲಿ ಯಾವಾಗಲೂ ಎಲ್ಲಿ ಇರಬೇಕು, ಕಿರೀಟವನ್ನು ಯಾವತ್ತು ಶಿರದಲ್ಲೇ ಇಡುವಂತಾನೆ, ಕಾಯಂಬದಲ್ಲಿ ಇಟ್ಟಿರುವಂತಾನೆ, ಇರುವುದಿಲ್ಲ ಇಡಬಾರ. ಹಾಗೆ ದೇವರು ಯಾವತ್ತೂ ಗರ್ಭಗುಡಿ ಎಳೆದಿರಬೇಕು, ಅದು ಬೀದಿಗಳಂತಾಗಲಿ ಅಲ್ವಾ. ಜಲಾಚರ ಜೀವಿಗಳು ಯಾವತ್ತೂ ಜಲದಲ್ಲಿ ಇರಬೇಕು, ಅದು ನೆಲಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಕೆಳಗೆ ಬಂದದ್ದು ಕಾರಣ ಉಂಟು, ಯಾವತ್ತು ಸುವಸ್ತುಗಳನ್ನು ಇರಬೇಕಾದ್ದು ದೇವಲೋಕದಲ್ಲಿ ಅದೆಲ್ಲವೂ ತೆರೆಗಿಳಿಯುತ್ತಾ ಇತ್ತು ಪ್ರಹ್ಲಾದನ ಶೀಲಧನತ್ವದಿಂದ. ಇಲ್ಲದಿರುವುದಾಗಿ ದೇವಲೋಕದ ಸೌಭಾಗ್ಯ ದರಿದ್ರಿಗಿಳಿಯುತ್ತೆ. ಹೌದು, ಇದನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ದೇವೇಂದ್ರ ವಿದ್ಯಾರ್ಥಿಗಳಿಗೆ ಬಂದದ್ದು ಸತ್ಯ. ಈಗ ನಿಮ್ಮಲ್ಲೇ ಕೇಳ್ತೇನೆ ನಾನು, ನಿಮ್ಮಲ್ಲಿ ಒಬ್ಬ ವಿದ್ಯೆ ಕಲಿಯುವುದಕ್ಕೆ ಬರ್ತಾನೆ, ಬರುವಾಗ ಮನೆಯಲ್ಲಿ ತಂದೆ ಯಾರು, ತಾಯಿ ಯಾರು, ಕುಲ ಯಾವುದು, ಗೋತ್ರ ಯಾವುದು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗೆ ಬಂದೆ ಎಲ್ಲ ಕೇಳಿ ನೀವು ಸೇರಿಸಿಕೊಳ್ಳಬೇಕು. ಹೌದು, ದೇವೇಂದ್ರ ಬಂದು ಬರುವಾಗ ಇವನು ಯಾವುದು ಕೇಳಿ ನನಗೆ ವಿದ್ಯೆಯನ್ನು ಕಲಿಸಬೇಕು, ಹೆಚ್ಚಿದಂತಹ ವಿದ್ಯೆ ಕಲಿಯುವಂತಹ ಉದ್ದೇಶವೂ ಅವನಲ್ಲಿ ಇತ್ತು. ಆ ಕಾರಣಕ್ಕಾಗಿ ಬಂದ, ಸೇವೆಯು ಮಾಡಿದ್ದಾನೆ ಅಲ್ಲಿ. ಹೌದು, ವಿದ್ಯೆಯನ್ನು ಕಲಿಸಿದ್ದಾನೆ ಮಾತ್ರವಲ್ಲ, ವಿದ್ಯೆ ಕಲಿತ ನಂತರ ವಿದ್ಯಾರ್ಥಿ ಅಥವಾ ಗುರುಗಳಿಗೆ ಕೊಡಬೇಕಾದೇನು, ಗುರುದಕ್ಷಿಣೆ ನಿಯಮ ಅಲ್ವದು. ಕೊಡುವುದಕ್ಕೆ ಹೋದ, ನನಗೇನು ಬೇಡ, ನಿನಗೇನು ಬೇಕು ಕೇಳು ಎನ್ನುವ ಹಾಗೆ ಸಮಾಧಾನ ಇದ್ದಂತ ಗುರು ಸ್ವೀಕರಿಸಿ ಕೇಳಿ ದೇವೇಂದ್ರನಿಗೆ ಈ ಶ್ರೀರಂಗತ್ವದಿಂದ ಇಲ್ಲಿರುವಂತಹ ವಸ್ತುಗಳು ಉಳಿಸಿಕೊಳ್ಬೇಕಾದ ಕರ್ತವ್ಯ, ಅದನ್ನೇ ಕಾಯ್ತಾಯಿ ಶೀಲಗುಣವನ್ನೇ ಕೊಡು ಅಂತ ಕೇಳಿಕೊಂಡ. ಈಗ ಅವನಿಗೆ ಹೇಳ್ಬೋದಿತ್ತಲ್ಲ, ಶೀಲಗುಣವೊಂದನ್ನು ಬಿಟ್ಟು ಬೇರೆ ಏನಾದ್ರು ಬೇಕಾದ್ರೆ ಕೇಳಿಕೋ ಎನ್ನುವ ಹಾಗೆ ಆಗ್ತದೆ. ಯಾಕೆ ಆಗುದಿಲ್ಲ, ಕೊಡುವ ದಾತನಾದವನು ಕೃಪಣನಾಗಕೂಡದು ಅಂತ ಒಂದು ನಿಯಮ. ನಾವಿಂಥದ್ದು ಮಾತ್ರ ಕೊಡು, ಇಂಥದ್ದು ಕೊಡುವುದಿಲ್ಲ ಅಂತ ನಿನ್ನೆ ಹೇಳಿ ಲಕ್ಷ ಉಂಟು ಹೀಗೊಂದು ಕೇಳಿ ಕೇಳಿ. ಈಗ ಯಾರು ಕೇಳುವುದಾದ್ರೂ ಹೇಗೆ, ಯಾವಾಗಲೂ ಏನು ಇಲ್ಲವೋ ಅದನ್ನು ಕೇಳು, ಈಗಿಲ್ಲದನ್ನು ಕೇಳಿ ಈಗ ದೇವೇಂದ್ರ ಇಲ್ಲದವ ಅಂತ ಹೇಳಿಕೊಂಡು ವನಾಧಿಕಾರ ಉಳಿಸುವುದಕ್ಕೆ ಬೇಕಾಗಿ ಪ್ರಹ್ಲಾದವನ್ನು ಸೋಲಿಸಿದ ಅನ್ನೋದು ನಿಯಮ. ಈಗ ಪ್ರಚಾರ ಹೇಗೆ ಬಂತು, ಪ್ರಹ್ಲಾದ ಶೀಲಾಪಹಾರಕ ದೇವೇಂದ್ರ ಅಂತ ಪ್ರಚಾರವಾಯಿತೇ ಹೊರತು ಅವನು ಮಾಡಿದ್ದು ಒಳ್ಳೆ ಕೆಲಸ ಅಂತ ಆಗಲಿಲ್ಲ. ಪರಿಣಾಮದಿಂದ ನಿರ್ಧಾರವಾಗ ನಡೆಸಿದ ಕಾರ್ಯ ಅಂತದ್ದು ಪ್ರಶ್ನೆ ಬರುವುದು ಏನು ಗೊತ್ತು. ಆಯ್ತಪ್ಪ, ಅವನ ಬೇಕಂತ ಹೋಗಲಿ, ಅವನಿಗೆ ದೇವೇಂದ್ರನಾಗಿ ಹೋಗಿ ಕೇಳಬಹುದಿತ್ತಲ್ಲ, ಏನು ಕೇಳದೆ ಅಯ್ಯ ಪುಣ್ಯಾತ್ಮ ಹೀಗುಂಟು ಜಾಸ್ತಿ ಬೀಳುತ್ತಿದ್ದೆ ಸರಿ ಮಾಡು ಕೇಳಬಹುದು. ಈ ವೇಷ ಮಾಡಿದ್ಯಾಕೆ ಅಂತ ಕೆಲವೊಂದು ಶಕ್ತಿಯಲ್ಲಿ ಆಗದಂತ ಯುಕ್ತಿಯ ಪ್ರಯೋಗ ಮಾಡಬೇಕಾಗ್ತದೆ. ಅದೇ ಕಲಿಯುವಂತ ಉದ್ದೇಶ ಇವನಲ್ಲಿ ಕಲಿಯುವಂತ ಉದ್ದೇಶವೂ ಇತ್ತು ಅಂತ ಹೇಳಿದ್ರೆ ಕಲಿಯುವ ವಿನಿಶ್ಚಿತಾದಂತಹ ಅಧಿಕವಾದಂತಹ ಸಾಧನೆ ಮಾಡಬೇಕು. ಇಂದ್ರನಾಗಿ ಹೋಗಿ ಕಲಿಯಬಹುದು ಇತ್ತಲ್ಲ, ಬ್ರಾಹ್ಮಣ ವೇಷ ಬ್ರಾಹ್ಮಣರಿಗೆ ಬೇರೆ ಅವಶ್ಯ ಉಂಟಲ್ಲ ಸ್ವಾಮಿ. ಅದೇ ಹೇಳು, ಹಾಗಾದ್ರೆ ಬೇಡುವ ಉದ್ದೇಶಕ್ಕಾಗಿ ಹೋದ್ರೆ ಪೂರ್ವ ನಿರ್ಧರಿತವಾಗಿ ಹೋದಂತ ಎಲ್ಲ ವಂಚನೆಯ ಸುಳಿ ಮೊದಲೇ ಉಂಟು. ಬ್ರಾಹ್ಮಣರು ಬೇಡಲಿಕ್ಕಿಂತ ವಸಂತ ಮಾಡಿದ ನಮ್ಮಲ್ಲೆಲ್ಲ ಏನು ಪ್ರಚಾರ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವ ವೇಷ ಹಾಕಿದ್ದು ಅದು ಮೋಸ ಮಾಡಲಿಕ್ಕೆ ವೇಷ ಹಾಕಿದ್ದು. ಅಗಲ ವೇಷ ಮಾಡುವವರಲ್ಲ, ವೇಷ ಮಾಡುವವರಲ್ಲ, ಮಾಡಿದ ವೇಷದಲ್ಲಿ ಮೋಸ ಮಾಡಿದ್ದೇವೆ. ಏನು ನಿಮ್ಮದು ಛಲವೇ ಸ್ವಾಮಿ?
ಮಕ್ಕಳ ವಿಷಯ ಅಲ್ಲಿ ಇನ್ನೂ ಇದೆ, ಇನ್ನೂ ಘಟನೆಗಳು ನಡೆದಿದೆ ಅಂತ ಹೇಳಿದ್ದೆ. ಯುಗ ಯುಗಗಳಲ್ಲಿ ನಡೆದ ಕೆಟ್ಟ ಘಟನೆಗಳಲ್ಲಿ ಹೌದು ಈಗ ಸತ್ಯ ಈಗ ಹೌದು. ಇನ್ನು ಯಾವ ಈಗ ಯಾವ್ದಾರು ಕುಡಿತಾರೆ ಅಂತ ಬೇಕಾಗಿ ಬೇಡ. ಅದು ಕುಡಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ. ಬೇರೆ ಏನು ಕುಡಿದಂತ ನಿಮಗೆ ಗೊತ್ತೇ ಇಲ್ಲ. ಬಾಡ ತಡೆಯಲ್ಲಿ ಕೆಂಪು ಪಸರಿಸಿದ್ದು ಗಂಡಾಕ್ಷರ ಸಂಕಟ ಪೂರ್ತಿ ಹೆಂಡ ಕಡೆ ಕುಡಿದು ಬಂಡ ಭಾಷೆಯಲ್ಲಿ ಗೈವಂತಹ ಹುಂಡ ನಿಮ್ಮ ಭೂಲೋಕದಲ್ಲಿ ತಂಡವೇ ಉಂಟು. ಕುಡಿದವರೊಳಗೆ ಮತ್ತೆ ಯಾರು ಅಲ್ವಾ? ಸಮಾಜದ ನಿಯಮವೇ, ತಾನು ದುಡಿಬೇಕು, ತನ್ನ ಸಂಸಾರವನ್ನು ಸಾಕಬೇಕು. ಇವ ಹಾಗೆ ಮಾಡುವುದಿಲ್ಲ. ದುಡಿಯುತ್ತಾನೆ, ಬೆಳಗಿನ ಸಂಜೆ ತನಕ ದುಡಿಯುತ್ತಾನೆ, ಬಂದರಿಂದ ವಿತ್ತದಿಂದ ಮತ್ತೆ ಕುಡಿಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಕುಡಿದು ಎಲ್ಲಿಯಾದ್ರೂ ಹೋಗಿ ಬಿದ್ದುಕೊಳ್ತಾನೆ, ಎಚ್ಚರವಾಗ್ತದೆ, ಮತ್ತೆ ಕುಡಿಬೇಕು ಎನ್ನುವ ಹಾಗೆ ಆಗ್ತದೆ. ಮತ್ತೆ ಕುಡಿಬೇಕಾದ್ರೆ ವಿತ್ತ ಕೈಯಲ್ಲಿ ಇರುವುದಿಲ್ಲ. ಆದ್ರೆ ಎಡವಾಗುದು ಯಾರದ್ದು? ಎಣ್ಣೆಯದ್ದು, ಮನೆಯದ್ದು, ಹೆಂಡತಿಯದ್ದು. ಯಾಕೆ ಅಂತ ಬೇಕು ಸ್ವಾಮಿ? ಹೆಂಡತಿ ನೆನಪಾಗುದು ಯಾಕೆ? ವಿತ್ತವಿರುವುದಿಲ್ಲ, ನೇರವಾಗಿ ಹೋಗ್ತಾನೆ. ಅವ ಸಂಬಂಧಿಯಾಗಿ ತನ್ನ ಕುಟುಂಬದಕ್ಕೆ ಬೇಕಾದಂತ ವಿತ್ತ ಇಲ್ಲದಾಗ ಹೆಂಡತಿ ನೆನಪಾಗ. ಹೌದು, ಹೋಗಿ ಕೈಯಲ್ಲಿರುವಾಗ ಹೆಂಡತಿ ನೆನಪಾಗುವುದಿಲ್ಲ, ಮೊದಲು ನೆನಪಾಗುವುದಲ್ಲ. ಹೋಗಿ ಏನ್ ಮಾಡ್ತಾನೆ? ಬಾಯಿಗೆ ಬಂದ ಹಾಗೆ ನಿಂದಿಸ್ತಾನೆ, ಬಡಿತಾನೆ, ಹೊಳೆಯುತ್ತಾನೆ. ಕೊರಳಲ್ಲಿರುವಂತಹ ಮಗ್ಗಲ ಸೂತ್ರವನ್ನೇ ಕಾಸಿದ್ದು ಎಲ್ಲಿ ಆದರೂ ಒತ್ತೆ ಇಟ್ಟು ಅದರಿಂದ ಬರುವಂತ ವಿತ್ತದಿಂದ ಮತ್ತೆ ಕುಡಿಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಕುಡಿದಾಗ ನೆನಪಾಗುವುದು ಯಾರದ್ದು? ದೇವರದ್ದು. ದೇವಾಲಯಕ್ಕೆ ಹೋಗ್ತಾನೆ, ಹೊರಗೆ ಯೋಗ್ಯತೆ ಅವರಿಗೆ ಹೊರಗೆ ನಿಂತುಕೊಳ್ತಾನೆ, ಬಾಯಿಗೆ ಬಂದ ಹಾಗೆ ದೇವರನ್ನು ನಿಂದಿಸ್ತಾನೆ. ಇವನು ಮಾಡಿದಂತ ಪಾಪಕ್ಕೆ ದೇವರ ಹೊಣೆಯ ಹೇಳಿ ಮಾಡಿದ ಕುಮಾರಾಯ ಅಂತ ಹೇಳ್ತಾನೆ. ಇವನು ಪಾಪ ಮಾಡ್ತಾನೆ, ಸಂಭವಿಸ್ತಾ ಇದ್ದಾನೆ. ಸ್ವಾಮಿ ಬೇರೆ ಯಾರು ಕುಡಿಯುವುದಲ್ಲ, ಇದು ಬ್ರಾಹ್ಮಣರು ಕುಡಿಬಹುದಾ? ಬ್ರಾಹ್ಮಣ ಒಪ್ಪ ಒಳ್ಳೆಯ ಬ್ರಾಹ್ಮಣ ನೀನು ಹೇಳಿದ ಹಾಗೆ ಕುಡಿದಾರೆ. ಸ್ವಾಮಿ ರಾವಣ ಹೆಂಡಪಾನ ಮಾಡಲಿ? ರಾವಣ ಕುಡಿ ನನಗೆ ಅವನು ಕುಡ್ತಿದ್ದಾನೆ ಅಂತ ಹೇಳುದು. ನಾನು ಕುಡಿಯಲಿ ಏನೀಗ ಕುಡ್ದೇ ಏನ್ ಮಾಡ್ತಾನೆ? ರಾಕ್ಷಸ ಕುಡಿಯುತ್ತಾನೆ. ಬ್ರಾಹ್ಮಣ ಅಂತ ಅವನು ಕುಡಿಬಹುದಾ? ಬ್ರಾಹ್ಮಣ ಯಾಕೆ ನನಗೆ ಗೊತ್ತಿಲ್ಲ. ಬ್ರಾಹ್ಮಣ ಹೌದು, ತಾಯಿ ಅದು ಬೇಕ ತಂದೆ ವಿಶ್ವಾಸ. ಹೌದು ತಂದೆ ವಿಶ್ವಾಸ. ಹೌದು ಮಂಗಳಸೂತ್ರ ಕಟ್ಟಿದಂತಹ ಸಂಬಂಧ ಅಲ್ಲ. ಯೋಚನೆ ಮಾಡು, ಅಂಬರ ಮಧ್ಯದಲ್ಲಿ ಪುಸ್ತಕವನ್ನು ಏರಿಕೊಂಡು ಸಾಗುತ್ತಿರುವ ಕುಬೇರನ ಚೆಲುವಿಕೆಯನ್ನು ಕಂಡಂತ ಈ ಕೈಕದೆಯ ಅಪ್ಪ ಅಷ್ಟಚಂದ್ರಹೊಂದು ಎಲ್ಲಿಂದ ಬಂದ? ಅದಾ ಬ್ರಾಹ್ಮಣನ ಮಗ ಅನ್ನುವುದನ್ನು ತಿಳಿದಾಗ ಇವಳನ್ನು ಚೂಬಿಟ್ಟದ್ದು. ಅದೇ ಬ್ರಾಹ್ಮಣನ ಕಾರಿಗಡ್ಡವೆಂದು ಕೇಳಿ ನಿನಗೆ ಅಷ್ಟು ಚಂದ ಮದುವೆ ಕೊಡುತ್ತಾನೆ ಅಂತ ಇವಳು ಹೋದ್ರು. ಆದ್ರೆ ಕೇಳಬೇಕು ಯಾವ ಕಾಲಕ್ಕೆಂದು ಗೊತ್ತಿಲ್ಲ. ಅಪರ ಸಂಜಾ ಪ್ರಾಂತದಲ್ಲಿ ಹೋಗಿ ಸಂತತಿ ಕೊಡು ಅಂತ ಕೇಳಿ. ಅದರ ಪರಿಣಾಮ ಋಷಿ ಹೇಳಿದಂತೆ ಈ ವೇಡಿತನ್ನು ಕೊಡಬೇಕು. ಸಂಧ್ಯಾ ಕಾಲ ದುರ್ಘಟನೆಯ ಕಾಲ, ಆದ್ದರಿಂದ ಹುಟ್ಟುವರು ಕೆಟ್ಟವರೇ ಆಗ್ತಾರೆ, ದುಷ್ಟತನವನ್ನೇ ಮಾಡುತ್ತಾರೆ ಅಂತ ಋಷಿ ವಚನ. ಹಾಗೂ ಕೊಟ್ಟ ಮಕ್ಕಳನ್ನು ಕೆಟ್ಟವರೇ ಆದರು. ಇದು ಕೈಕಸೆ ಇಟ್ಟು ಆಯಿತೇ ಹೊರತು ಅಪೋಲಕ್ಕೆ ಪಾತ್ರ ಬೀಜ ಪ್ರದಾನ ಮಾಡಿದ್ದು ಮಾತ್ರ. ಸ್ವಾಮಿ ಈಗ ನೀವು ಹೇಳುದು ಬ್ರಾಹ್ಮಣ ಬ್ರಾಹ್ಮಣ ಅಲ್ಲ, ನಿಮ್ಮಲ್ಲಿ ಕೇಳೋದು ಕ್ಷೇತ್ರ ಸ್ವಾಮಿ. ನಿಮ್ಮ ಕಾತೆ ಕಥೆಗಳನ್ನು ಮುಂದುವರಿಸುತ್ತಾ ಇಲ್ಲೇ ಇರುವುದಲ್ಲ, ನನಗೆ ಬರುವುದಕ್ಕೆ ಮನಸ್ಸಿಲ್ಲ. ನೀವು ಮತ್ತೆ ಹೋಗ್ತೇನೆ, ನನ್ನ ಕೆಣಕಿದು ಬೇಡ, ನೀವಿನ್ನು ಹೋಗಬಹುದು, ನಡೀರಿ ಹೋಗಿ. ಎಲ್ಲ ಕಣ್ಣ ಮುಂದೆ ಇರುವ ರಾವಣನು
ಬೇಕಾದಲ್ಲ ದರಿದ್ರ ಸಮಾನತೆಯನ್ನೇ ಬಗ್ಗೆ ಅಂತ ಆದ್ರೆ ಅದನ್ನು ನನಗೆ ಬಹಳ ಒಳ್ಳೆಯದು. ಕೇವಲ ನಿರ್ಮರವಾಗುವುದಿಲ್ಲ ಎನ್ನುವುದಕ್ಕಾಗಿ ಕೆಡುಕನ್ನು ಹುಡುಕುತ್ತಾ ಸಾಧ್ಯವಿದೆ. ಸರಿಗೆ ಆ ಕುಡುಕರ ರಾವಣನ ಕಥೆಗಳು ಕಾಣುತ್ತದೆ. ಹೌದು, ಅವರ ತಮ್ಮ ವಿಭೀಷಣ ನೆನಪು ನನಗೆ ಆಗುವುದಿಲ್ಲ. ಅದೇ ಕಾಲಕ್ಕೆ ಹುಟ್ಟಿದ ಮಹಾನಿಯ ಅನೇಕ ವಿಚಾರ ನನಗೆ ಬೇಕಾಗಿಲ್ಲ. ಬೇಡ ಬಿಡು, ಚಂದ್ರವನ್ನು ತೋರಿಸಬೇಕು. ಬಹಳ ಅಗ್ನಿಯವಾಗಿದ್ದರು ಅದರ ವರ್ಣದ ಮೇಲೆ ಹೇಳಬೇಕು. ಒಂದು ಕಥೆ ಯಾಕೆ ಕೆಲ್ಲುತ್ತಾರೆ, ಕಂದು ಬಣ್ಣಕ್ಕೆ ಹೇಳಬೇಕು. ಹೇಳುತ್ತಾ ಬರತೆ ನಾನು ಮನೆಯ ಬಡಕ್ಕೆ ಮಾತಾಡಬೇಕಾಗಿ ಹುಡುಗಾರಕ್ಕೆ ಬೇರೆ ತೆರೆದಲ್ಲಿದ್ದ ಚಂದ್ರಶೇಖರ ಅಚ್ಚರಿಗೆ ಶಕ್ತಿ ಬೇಡ ಅಂತ ಹೇಳಿ ನಾನು ಬರ್ತೇನೆ ಬೇಡ ಅಂತ ಮುಖರಾಗಿ ಸಾಗಬೇಕಾದ ಕೆಳಗಿಳಿದು ನಡೆಯುತ್ತಾ ಹೋಗಿರುವಾಗ ಕೃಷಿ ಅಧಿಕವಾಗಿದೆ. ಯಾವನೋ ಒಬ್ಬ ಸಿನಿಮಾ ಮಾರಾಟಗಾರ ಸಿಕ್ಕಿದಾಗ ಅದು ಏನು ಎನ್ನುವುದನ್ನು ಕೇಳದೆ ಅದನ್ನು ಕೇಳಿ ಕೇಳಿ ತಾ ಕುಡಿದವನು ಕುಡಿದಾಗ ನನ್ನ ತಲೆ ಹಾಳಾಯಿತು. ಯೋಚನೆ ಮಾಡು, ದೇವಭೂಮಿ ತಲೆ ಇದ್ದ ಹಾಗೆ ತಲೆ ಹಾಳಾದ್ರೆ ಕೈಕಾಲು ಅಟ್ಟಾದಿಟ್ಟು ಹೋಗ್ತದೆ. ಅವ ಕುಡಿದ ಮತ್ತೆ ಮರೆತ ಹಾಗೆ ಮತ್ತೆ ಸಾಕಿದ. ನೀ ಆಗ ಹೇಳಿದೆಯಲ್ಲ ಹುಡುಕರಾದರೂ ದೇವಸ್ಥಾನಕ್ಕೆಲ್ಲ ಹೋಗಕೂಡದು ಶ್ರದ್ಧಾ ಕೇಂದ್ರ ಅದು. ಹಾಗೆ ನಿಮ್ಮಲ್ಲಿ ಎಲ್ಲರೂ ಕೂಡ ಬೀದಿಯಲ್ಲಿ ಇಟ್ಟು ಬೈತಾರೆ. ಎಷ್ಟು ಒಳ್ಳೆ ವಿಷಯ, ನಮ್ಮವರು ಬೀದಿಯಲ್ಲಿ ಇಟ್ಟು ಬೈತಾರೆ. ನಿಮ್ಮವರು ಕುಳಿತ ಹಾಗಲ್ಲ, ನೇರ ಗರ್ಭಗುಡಿಯ ಒಳಗೆ ಹೋಗುತ್ತಾರೆ. ದೇವಂದ್ರ ಕುಡಿದ ಮತ್ತೆ ನೆನಪಾಯ್ತು ಅವನಿಗೆ, ಹೋಗಬೇಕಾದ ಶಂಕರನ ಮನೆಗೆ ಅಂತ ಗಿರಿ ಹೇಳಿದ. ಶಾಶ್ವತ ಬ್ರಹ್ಮನ ಹಾಗೆ ಕುಳಿತ ಶಂಕರ ಅನ್ನುಕೊಂಡು ಬಾಯಿಗೆ ಬಂದ ಹಾಗೆ ಬೈದ, ನಿಂದಿಸಿದ. ಮಾತ್ರವಲ್ಲ, ಅಯ್ಯೋ ಆಗಿದ್ದ ಅವನ ತಲೆಯಲ್ಲಿ ಬಡಿದ. ಕೃಷ್ಣನಾದ ಶಿವ ಕಣ್ಣು ಬಿಟ್ಟ ಸುಟ್ಟು ಹೋಗುತ್ತೀವಿ. ದೇವರ ಆಚಾರ್ಯರು ಒಂದು ತಡೆದರು, ಅವನಿಗೊಂದು ಹೆಸರಾಯ್ತು ಜೀವ ಅಂತ. ಆಮೇಲೆ ಶಂಕರ ದೇವರ ಬೆಂಕಿ ಕಡಿ ಬೇರೆಲ್ಲಿಗೆ ಹೋಯ್ತು, ಜನಕ್ಕೆ ಬಿತ್ತು. ಅಲ್ಲಿರುವಂತ ಕೆಟ್ಟದ ಕಸರು ಸತ್ತೂಮಿಯವರು ಮುಂದುಂಟಮ್ಮ. ಭೂಮಿಯವರೇ ಹೊರದಾಗಿದ್ದರೂ ಕೂಡ ಅವರಿಂದ ಹೆಚ್ಚಾಗಿ ಕೂತು ನಿಮಗೆ ಹೊರತು ನಮಗಲ್ಲವಲ್ಲ ಹೇಳಿತ್ತು ಆಚಾರ್ಯರು. ಉದ್ಯೋಗ ನಾಳೆ ಅವರು ಪುತ್ರ ಮಾಡಬಾರದು, ಕಣ್ಣಿನ ಗಿಡಿಯನ್ನು ಅಲ್ಲಿಗೆ ಬಿಡು ಅಂತ ಹೇಳಿದ್ರು. ಅವರನ್ನು ಕೊಂದು ಮತ್ತೊಂದು ಸ್ವಲ್ಪ ಉಳಿಯಿತು. ಅದರನ್ನೊಂದು ಮಗುವಾಯಿತು, ವರುಣನಿಗೆ ಸಿಕ್ಕಿದ. ಅವನಿಗೆ ಸಿಂಧುಮತಿ ಅಧಿಕಾರವಾಯಿತು. ಅವ ದೊಡ್ಡವನಾದ, ಅವ ಮತ್ತೆ ದೇವರ ಹತ್ತಿರ ದಾಳಿ ಮಾಡಿದ. ಚಂದ್ರನಿಗೆ ಹೋದ ಇಂದು ಕುಡಿತೆಂದು ಎಂತದ್ದೆಲ್ಲ ಅನರ್ಥ ಆಯ್ತು. ಯೋಚನೆ ಮಾಡು, ದೊಡ್ಡ ಕಥೆಯಾಗಿದೆ. ಕುಡಿಯುವುದು ಬೇರೆ, ಕುಡಿಸುವುದು ಬೇರೆ. ನಿಮ್ಮ ಪೂರ್ವಕದಲ್ಲಿ ಒಳ್ಳೆ ವ್ಯಕ್ತಿ ಇದ್ದಿದ್ದಲ್ಲಿ ಅವರನ್ನು ಹಾಲು ಮಾಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ. ಹೌದು ಸ್ವಾಮಿ, ದೇವೇಂದ್ರನಲ್ಲಿ ಹೇಗಾದ್ರೂ ಮಾಡಿ ತೋರಿಸಬೇಕು ಎನ್ನುವುದೇ ನಿಮ್ಮ ಕೆಟ್ಟ ರಾಕ್ಷಸರಿಗೆ ಉದ್ದೇಶ. ಹೌದು, ಕೆಟ್ಟವರಿಗೆ ಬರ ದೇವೇಂದ್ರ ಭೂಲೋಕಕ್ಕೆ ಬರುವುದನ್ನು ಕಾಯ್ತಾ ಇದ್ದ. ದೇವೇಂದ್ರ ಬರುವಂತಹ ಸರ್ವೇ ಸಂದರ್ಭವನ್ನು ನೋಡಿ ಕುಂಬಾ ಅಡಿ ಕುಂಬಾ ಎನ್ನುವಂತಹ ಇಬ್ಬರು ದಾನವರು ಒಬ್ಬ ಸುರೆಮಾನವನಾದ ಇನ್ನೊಬ್ಬ ಸುರೆಯ ಒಳಗೆ ಅನುವಾಗಿ ಸೇರಿಕೊಂಡ. ಆನಂತರ ದೇವೇಂದ್ರ ಬರ್ತಾ ಇದ್ದ. ಎಂತ ಪಾಪಿಷ್ಟ ಲೋಕ ನೋಡಿ, ನಿಮ್ಮದು ಮೈ ಬೆವರುವುದಿಲ್ಲ, ಕಣ್ಣು ಮುಚ್ಚುವುದಿಲ್ಲ. ನಾನು ಹೇಳುದು, ಅಲ್ಲಿರುವವರ ಕಣ್ಣು ಮುಚ್ಚಿದಿಲ್ಲ, ಮೈ ಬೆವರದು ಇಲ್ಲಿದ್ದವನು. ಅಲ್ಲಿ ಹೋದ ತಕ್ಷಣ ಬದಲಾವಣೆ ಆಯ್ತು. ಯಾಕಾಯ್ತು ಅಂತ ಯಾರಿಗೆ ಕೇಳು? ಮೆಟ್ಟಿದ್ದ ದೇವತೆಗಳಿಗೆ ಬೆವರು ಬೇಕು, ಬಾಯಿಗಳಿಗೆ ಪ್ರಾರಂಭವಾಯ್ತು. ಅದು ಬೇಕು, ಹಾಗಾಗಿ ಏನು ಬಿಡಬೇಕು? ನೀರು ಕುಡಿಬೇಕು. ಹೌದಾ? ಕೊಡ್ಬೇಕು, ಕೊಡ್ಬೇಕು ಬೇಡ. ನೀವು ಕೇಳಿದಾಗ ಕೊಡಬೇಕಾದ ಜನ ಇದ್ರೆ ಕೊಡ್ತಾರೆ, ಇಲ್ಲದೆ ಅವ್ರಿಗಿಂತದನ್ನು ಕೊಡ್ತಾರೆ. ಯಾಕಿದ್ದದನ್ನು ಕೊಡ್ಬೇಕು ಸ್ವಾಮಿ? ಒಳ್ಳೆಯವರು ಒಳ್ಳೆಯದನ್ನೇ ಕೊಡ್ತಾರೆ, ಕೆಟ್ಟವರು ಕೆಟ್ಟದನ್ನೇ ಕೊಡ್ತಾರೆ. ಕೆಟ್ಟವರು ಕೆಟ್ಟು ಹೋಗುವವರಿಗೆ ಲೆಕ್ಕವರು ಕೆಟ್ಟದನ್ನು ಕೊಡ್ತಾರೆ. ದೇವೇಂದ್ರನಿಗೆ ಬಾಯಕಾರ ಆರಂಭವಾಯಿತು. ಆವಾಗ ಏನು ಉಂಟು ತಾಚೆ ಚೆನ್ನ ಹೊಡ್ತಾ ಇತ್ತು ಕುಡಿಯುವುದಕ್ಕೆ. ಓ ಸ್ವಾಮಿ ಇಲ್ಲಿ ಬನ್ನಿ, ನಾನು ಕೊಡ್ತೇನೆ. ನಿಮ್ಗೇನು ಬೇಕು? ಬಾಯಕಾರ ಕುಡಿಯುವುದಕ್ಕೆ ಏನಾದ್ರೆ ಇದ್ರೆ ಕೊಡಿ ಸ್ವಾಮಿ ಅಂತ ಕೇಳಿಕೊಂಡ ದೇವೇಂದ್ರ. ಇವ ಏನು ಬಾಯಕ ಆಗ್ತಾ ಇತ್ತು, ಮುಂದೆ ಹಿಂದೆ ನೋಡಿ ಸಿಕ್ಕಿದ್ದು ಸಿಕ್ಕಿದ್ದಲ್ವಾ ಕುಡಿದ. ಬಾಯಕಾದ್ರೆ ಮುಂದೆ ಹಿಂದೆ ನೋಡಿದ ಕುಡಿದು ದೇವೇಂದ್ರನ ಕಳತೆ. ಹಸಿದ ಮನೆಗೆ ಹಸಿದಾದ್ರೂ ಸಿಕ್ಕಿದ್ರು ತಿನ್ನುವುದೇ ಇಲ್ಲ ಸ್ವಾಮಿ. ಹಾಗಾದ್ರೆ ಬಾಯಾರಿಕತೆಯ ದೇವೇಂದ್ರ ಯಾವ್ದನ್ನು ಕುಡಿಯುತ್ತಾರೆ ಅಂತ ಅದರಂತೆ ಭೂಮಿಯವರು ಏನು ಕುಡಿಯಲಿಲ್ಲ. ನಮ್ಮ ದೇವೇಂದ್ರ ಯಾತ್ರ ವಂಚನೆ ಗೊತ್ತಿಲ್ಲ, ಬಾಯಾರಿಕೆ ಆದಾಗ ನೀರೇ ಕೊಡ್ಬೇಕಿತ್ತು. ಯಾಕೆ ಅದನ್ನು ಕೊಟ್ಟು ಬಾಯಿಗೆ ಬರಳಾಗಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಹೇಳಿ ಮಗು. ಅಷ್ಟೇ ಅಲ್ಲ, ಬೇಡ ಹೇಳಿದ್ದು
ಆದ್ದರಿಂದ
ನಿಮ್ಮ ಮಾತಲ್ಲಿ ಕೇಳಿ ಬರುವುದಕ್ಕೆ ಆಗುವುದೇ ಇಲ್ಲ. ಯಾರು ವಿಷ್ಣು? ಅವನ ಕತ್ತಿ ನಿಮಗೆ ಗೊತ್ತಿಲ್ಲ. ಅವ ಕೆಲಸ ಮಾಡ್ತಾನ? ಹಾ, ಯಾವಾಗ ನೋಡಿದ್ರು ಮಾಗಿಕೊಂಡೇ ಇರು. ಹಾ, ಸೇವೆ ಮಾಡಿಸಿಕೊಂಡಿರು. ಒಬ್ಬರಲ್ಲಿ ಕಾಲ ತೀರಿಸಿಕೊಂಡಿರು, ಮತ್ತೊಬ್ಬರಲ್ಲಿ ಗಾಯಿಸಿಕೊಂಡಿರು. ಯಾವಾಗ ಹಾವಿನ ಮೇಲೆ ಮಾಗಿಕೊಂಡು ನಿದ್ರೆ ಮಾಡಿಕೊಂಡಿರು ಅವ ಹೇಳು. ಯಾರ್ಯಾರಲ್ಲಿ ಕೆಲಸ ಮಾಡಿಸೋ ವಿಷ್ಣು? ಹಾ, ದೇವೇಂದ್ರ ಅವನ ಸಂಗತಿ ನಿಮಗೆ ಗೊತ್ತಿಲ್ವಾ? ಪ್ರಪಂಚದ ನಿಯಮವೇ, ತಾಯಿ ಮಕ್ಕಳಿಗೆ ಬುದ್ಧಿ ಹೇಳಿ, ತಾಯಿಗೆ ಮಕ್ಕಳ ಬುದ್ಧಿ ಹೇಳಿದಕ್ಕುಂಟ. ಅವ ಮೇಲೆ ಬರ್ತಾನೆ, ಮೂರು ಸುತ್ತು ಬಂದು ಪ್ರದಕ್ಷಿಣೆ ಬಂದು ಕೈ ಮುಗಿದು ಅಮ್ಮ ಅಂತ ಹೇಳಿ ಕಾಪಾಡೋದು ಹೇಳಿ. ಹೌದು, ಆಗಿರುವಾಗ ಅವನು ಇಲ್ಲಿ ಹೇಳ್ತಾನೆ ಸ್ವಾಮಿ. ಮತ್ತು ಯಾರಲ್ಲಿ ಹೇಳಲಿಪ್ಪ? ಯಾರು ಆಗುವುದಿಲ್ಲ ಸ್ವಾಮಿ. ಕಟ್ಟ ಕಟ್ಟಿರುವಂತಹ ಗೊತ್ತು ಮುನಿ, ನೀವು ಹೇಳಿದ ನಿನ್ನ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ನಾನು ಬರಬೇಕೆ? ನಿಮ್ಮ ಭೂಲೋಕಕ್ಕೆ ಮಾಸ್ತನ್ನು ನಿರ್ಮಿಸಲಿಕ್ಕೆ ನಿಮ್ಮ ಭೂಲೋಕವು ಸುಟ್ಟು ಸರಿಯಾಗಿ ಹೋಗಲಿ. ¶¶
ಅವರು ಯಾರು
ನಾನು ಅವರಿಂದ ಖಂಡಿತ ತೊಟ್ಟವನಲ್ಲ. ಹಾಗೆಂದು ಪರಿಹಾರಕ್ಕೆ ಜನ ಇಲ್ಲ ಅಂತ ಆಡಬೇಡ. ಅವರಿಂದ ತೊಟ್ಟವಳಿದ್ದಾಳೆ. ಅವಳನ್ನು ಓಂಕಾರ ಮುಕ್ತ ಎಂತ ನಾವು ಆಡಿ ಅವ್ಯಕ್ತದಲ್ಲಿ ಅಮೂರ್ತವಾಗಿರುವಂತಹ ಬ್ರಹ್ಮಕಂಠರಿಯಾದಂತಹ ಜಗದಮ್ಮ ಯೋಗವಳನ್ನು ಭಜಿಸಿ ತುಂಬವನ್ನು ಅರ್ಪಿಸಿ ಅವಳು ಒಲಿದು ಬಂದಾಗ ಕರೆಗಿಳಿದಂತಹ ನನಗೆ ಅಲ್ಲಿಂದ ಮುಕ್ತಿಯನ್ನು ಪಡೆದು ಸುರಲೋಕವನ್ನು ಸೇರಿದಂತೆ ಪಥವನ್ನು ಅವಳು ಹೇಳುತ್ತಾಳೆ. ಹೋಗ ದೇವಲೋಕದಿಂದ ನನಗಿಳಿದು ಬರುವಂತಹ ಮೊದಲ ಸಂದರ್ಭದಲ್ಲಿ ನಿಮ್ಮ ಬಳಿಗೆ ಬರ್ತೇನೆ. ನಿಮ್ಮ ಪವಿತ್ರವಾದಂತಹ ಈ ಪಾದಪದ್ಮದಲ್ಲಿ ತೊಳೆಯುತ್ತೇನೆ. ನಾನು ಮಾಡಿದಂತಹ ಪಾಪದ ಶಿಕ್ಷೆ ಎನ್ನುವ ಹಾಗೆ ಅನುಭವಿಸುತ್ತೇನೆ. ತಂದೆ ಆಶೀರ್ವಾದವನ್ನು ಮಾಡಿ ಸ್ವಾಗತಿಸುವುದಕ್ಕೆ ನಾನಿದ್ದೇನೆಂಬ ನಿನ್ನ ಭವಿಷ್ಯ ಒಳ್ಳೇದಾಗ ಮಾಡುವುದಿಲ್ಲ. ಜಗದಂಬಿಕೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಮುಂದುವರೆಯಿರಿ.